ಎಲ್ಲಾ ಎಸ್ಎಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ ಸುಮಾರು ವರ್ಷಗಳು ಆದ ಮೇಲೆ ನಿಮ್ಮ ಮುಂದೆ ಬರ್ತಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಸರ್ ಲಾಕ್ ಡೌನ್ ಟೈಮ್ ಅಲ್ಲಿ ಏನು ಮಾಡ್ತಿದ್ರಿ ಸರ್ ಎಲ್ಲರೂ ಕಂಪ್ಲೀಟ್ ಆಗಿ ಲಾಕ್ ಆಗಿಬಿಟ್ಟಿದ್ರು ಇಂಡಸ್ಟ್ರಿ ಕೂಡ ಲಾಕ್ ಆಗಿತ್ತು ಹೌದು ಇಡಿ ಪ್ರಪಂಚನೇ ಲಾಕ್ ಆಗಿತ್ತು ಲಾಕ್ ಡೌನ್ ಅಲ್ಲಿ ಇತ್ತು ಏನಂದ್ರೆ ಲಾಕ್ ಡೌನ್ ಗೆ ಮುಂಚೆ ತುಂಬಾನೇ weight gain ಆಗಿದ್ದೆ ಸೋ ಲಾಕ್ ಡೌನ್ ಅಲ್ಲಿ ಐ ಥಾಟ್ ದಟ್ ವಾಸ್ ದಿ ರೈಟ್ ಟೈಮ್ ಟು ಅಗೇನ್ ಕಮ್ ಬ್ಯಾಕ್ ಟು ಶೇಪ್ ಅಂತ ಐ ಲಾಸ್ಟ್ ಅರೌಂಡ್ 12 13 kg ಇನ್ ಸ್ಪ್ಯಾನ್ ಆಫ್ 3 4 ಮಂತ್ಸ್ ಸೋ ಕಮ್ ಬ್ಯಾಕ್ ಗೆ ರೆಡಿ ಆಗಣ ಅಂದ್ಬಿಟ್ಟು ಆಕ್ಟಿಂಗ್ ಕಮ್ ಬ್ಯಾಕ್ ಟು ಆಕ್ಚುಲಿ ಆಕ್ಟಿಂಗ್ ಇಂದ ದೂರ ಇದ್ದೆ ಬಟ್ ಸಿನಿಮಾ ಇಂದ ದೂರ ಇರಲಿಲ್ಲ ಸೋ ಸುಮಾರು ಪ್ರಶ್ನೆಗಳು ಇತ್ತು ಅದಕ್ಕೆ ಉತ್ತರನ ಹುಡುಕುತ್ತಿದ್ದೆ ಓಕೆ ತುಂಬಾ ಕಲಿತಿದ್ದೆ ಸಿನಿಮಾ ಬಗ್ಗೆ ಇಷ್ಟು ವರ್ಷ ಸೋ ಎಸ್ ಹಿಯರ್ ಐ ಆಮ್ ಗ್ರೇಟ್ ಸರ್ ಸೋ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ಗಳ ಬಗ್ಗೆ ಹೇಳೋದಾದ್ರೆ ಅಪ್ಕಮಿಂಗ್ ಪ್ರಾಜೆಕ್ಟ್ ಅಂದ್ರೆ ಈಗ ಜಸ್ಟ್ ಫ್ಯೂ ವೀಕ್ಸ್ ಬ್ಯಾಕ್ ಐ ಫಿನಿಶ್ಡ್ ಇದು ಒಂದು ಮ್ಯೂಸಿಕ್ ವಿಡಿಯೋ ಕಂಪ್ಲೀಟ್ ಮಾಡಿದೆ ಸೋ ದಟ್ಸ್ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್ ಮ್ಯೂಸಿಕ್ ವಿಡಿಯೋ ಸಿನಿಮಾ ಸಿನಿಮಾ ಕಡೆ ಬಂದಾಗ ಒಂದು 2 3 ಸ್ಕ್ರಿಪ್ಟ್ಸ್ ನಂದೇ ರೆಡಿ ಆಗ್ತಾ ಇದೆ ಅದರ ಜೊತೆ ಸುಮಾರು ಸ್ಕ್ರಿಪ್ಟ್ ಗಳನ್ನ ಕೇಳ್ತಿದ್ದೀನಿ ಸೋ ಐ ನೀಡ್ ಟು ಲಾಕ್ ಯಾವುದಾದ್ರೂ ಒಂದು ಅತಿ ಶೀಘ್ರದಲ್ಲಿ ಲಾಕ್ ಮಾಡ್ತೀನಿ ಸೋ ಗ್ರೇಟ್ ಸರ್ ಅದೇ ಇವಾಗ ಥಿಯೇಟರ್ ಗಳ ಅದರ ಬಗ್ಗೆ ಹೇಳೋದಾದ್ರೆ ಯಾ ನೋಡಿ ಇದು ಏನಂದ್ರೆ ಎಲ್ಲರಿಗೂ ಒಂದೇ ಸಮಸ್ಯೆ ಸೋ ನನ್ನ ಜೀವನದಲ್ಲೇ ಇದು ಐ ಆಮ್ ಸೀಯಿಂಗ್ ಫಾರ್ ದ ಫಸ್ಟ್ ಟೈಮ್ ಈ ತರ ಆಫ್ ಕೋರ್ಸ್ ಎಲ್ಲರ ಜೀವನದಲ್ಲೂ ಇಟ್ಸ್ ಗೋಯಿಂಗ್ ಟು ಬಿ ಸಮಥಿಂಗ್ ಫಸ್ಟ್ ಟೈಮ್ ಈ ತರ ಏನಂದ್ರೆ ಎಲ್ಲರೂ ಇವಾಗ ಆ ಹೋಪ್ ಅನ್ನ ಇಟ್ಕೊಂಡು ಯು ನೋ ವಿ ಆರ್ ಫೈಟಿಂಗ್ ಅಗೇನ್ಸ್ಟ್ ಕೋವಿಡ್ ಏನಂದ್ರೆ ಈ 3 ಮಂತ್ಸ್ ಲಾಕ್ ಡೌನ್ ಅಲ್ಲಿ ಅದು ತುಂಬಾ ಕಲಿಸ್ತು ಏನಂದ್ರೆ ಒಂದು ನೇಚರ್ ಗೆ ಯಾರು ಬೇಕಾಗಿಲ್ಲ ನೇಚರ್ ಕ್ಯಾನ್ ರಿಪೇರ್ ಇಟ್ಸೆಲ್ಫ್ ಅಂತ ತೋರಿಸ್ತು ನಮಗೆ ಸೋ ಇವಾಗ ವಿ ನೀಡ್ ಟು ರಿವೈವ್ ಈ ಲಾಕ್ ಡೌನ್ ಅಲ್ಲಿ ಸುಮಾರು 6 7 ಮಂತ್ಸ್ ಇಂದ ಎಲ್ಲರಿಗೂ ಎಕನಾಮಿಕಲಿ ತುಂಬಾ ಏಟ್ ಆಗಿದೆ ಸೋ ವಿ ನೀಡ್ ಟು ರಿವೈವ್ ಫಾರ್ ದಟ್ ಮೆಂಟಲಿ ವಿ ನೀಡ್ ಟು ಬಿ ಸ್ಟ್ರಾಂಗರ್ ಎಸ್ ಕೋವಿಡ್ ಇವಾಗ ಎಲ್ಲ ಕಡೆ ಇದೆ ಹಾಗಂತ ನಾವು ಇನ್ನೂ ಮನೆಯಲ್ಲಿ ಇರೋದಕ್ಕಾಗಲ್ಲ ಅಟ್ ದ ಸೇಮ್ ಟೈಮ್ ಪ್ರಿಕಾಷನ್ಸ್ ತಗೋಬೇಕು ನೋಡಿ ಮಾಸ್ಕ್ ಈಗ ಹಾಕೊಂಡಿದ್ದೆ ನೀವು ಇಂಟರ್ವ್ಯೂ ಮಾಡೋದಕ್ಕಿಂತ ಮುಂಚೆ ಸೊ ಆನ್ ಅ ಸೀರಿಯಸ್ ನೋಟ್ ಎಸ್ ಇದೊಂದು ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಅಂತ ಅನಿಸುತ್ತೆ ಬಟ್ ಅಗೇನ್ ಆ ಪ್ರಿಕಾಷನ್ಸ್ನ ಇಟ್ಕೊಂಡೆಲ್ಲ ಧೈರ್ಯ ಮಾಡಿ ಗೌರ್ಮೆಂಟು ಪರ್ಮಿಷನ್ ಕೊಟ್ಟವರು ಥಿಯೇಟರ್ ಓನರ್ಸು ಆಮೇಲೆ ಮಲ್ಟಿಪ್ಲೆಕ್ಸ್ ಓನರ್ಸ್ ಎಲ್ಲ ಐ ಥಿಂಕ್ ದೇ ವಿಲ್ ಕಮ್ ಅಪ್ ವಿತ್ ಯುನೋ ಗುಡ್ ಸ್ಟ್ರಾಟಜಿ ಅಟ್ ದ ಸೇಮ್ ಟೈಮ್ ಏನು ಪ್ರಿಕಾಷನ್ಸ್ ಇಟ್ಕೋಬೇಕು ಅದನ್ನು ಇಟ್ಕೊಂಡು ಸೊ ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಅಂತ ಅನಿಸುತ್ತೆ ಸೊ ಟಿಲ್ ದೆನ್ ಯು ನೋ ವಿ ಶುಡ್ ಸ್ಟೇ ಸ್ಟ್ರಾಂಗ್ ಇದು ಈ ಲೀಗ್ ಗೆ ನೀವು ಕೂಡ ಪಾರ್ಟ್ ಸೊ ಅದರ ಬಗ್ಗೆ ಈ ಲೀಗ್ ಬಗ್ಗೆ ಒಂದು ಮಾತು ಹೇಳೋದಾದ್ರೆ ಈ ಲೀಗ್ ಬಗ್ಗೆ ಐಬಿಎಲ್ ಇಂಡಿಯನ್ ಬೌಲಿಂಗ್ ಲೀಗ್ ಕಮರ್ ಫಿಲ್ಮ್ ಫ್ಯಾಕ್ಟರಿ ಅವ್ರ ಕಡೆಯಿಂದ ಇದು ಸ್ಟಾರ್ಟ್ ಆಗ್ತಾ ಇದೆ ಸೊ ಇದೇನಂದ್ರೆ ಬೇಸಿಕಲಿ ಇದರ ಬಗ್ಗೆ ಹೇಳಬೇಕಂದ್ರೆ ಇದ್ರದ್ದು ಇನ್ಸೆಪ್ಷನ್ ಅಂದರೆ ಇದು ಯಾವಾಗ ಟಾಕ್ಸ್ ನಡೀತಿತ್ತು ಈ ಥರ ಒಂದು ಕಾನ್ಸೆಪ್ಟು ಬಂದಾಗ ಆ್ಯಕ್ಚುಲಿ ನಾನು ಕಮರ್ ಅವರು ಮುಂಬೈಯಲ್ಲಿದ್ವಿ ಜೊತೆಯಲ್ಲಿ ಆವಾಗ ಈ ಥರ ಒಂದು ಕಾನ್ಸೆಪ್ಟ್ ಬಂದಾಗ ನಾನು ಎಕ್ಸೈಟ್ ಆದೆ ಕಮರ್ ಅವ್ರಿಗೆ ಹೇಳಿದೆ ಐ ಥಿಂಕ್ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದನ್ನು ಇಫ್ ಯು ಕ್ಯಾನ್ ಪುಲ್ ದಿಸ್ ಆಫ್ ತುಂಬ ಚೆನ್ನಾಗಿರುತ್ತೆ ಅಂತ ಅವರೂ ತುಂಬ ಎಕ್ಸೈಟ್ ಆದರು ಸೊ ಆ್ಯಕ್ಚುಲಿ ಇದು ಲಾಕ್ಡೌನಿಗೆ ಮುಂಚೆನೇ ವಿ ಹ್ಯಾಡ್ ಟು ಸ್ಟಾರ್ಟ್ ಏನಂದರೆ ಲಾಕ್ಡೌನಿಂದ ಅಗೇನ್ ಇದೂ ಸ್ಟಾರ್ಟ್ ಇದೂ ಅಲ್ಲೇ ಸ್ಟಕ್ ಆಗೋಯ್ತು ಪಾಸ್ ಆಯಿತು ಇದಕ್ಕೂ ಸೊ ಸಿನ್ಸ್ ಈಗ ಲಾಕ್ಡೌನ್ ಎಲ್ಲ ಮುಗಿಸ್ಕೊಂಡು ನಾವು ರಿವೈವ್ ಆಗ್ತಿರೋವಾಗ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ಸ್ಟಾರ್ಟ್ ಮಾಡೋದಕ್ಕೆ ಏನಕ್ಕಂದರೆ ನಮ್ಮ ಜನನೂ ಆರ್ಟಿಸ್ಟ್ಗಳನ್ನ ಸುಮಾರು ತಿಂಗಳದಿಂದ ಸ್ಕ್ರೀನ್ ಮೇಲೆ ನೋಡಿಲ್ಲ ಸೊ ಇದೊಂದು ಎಲ್ಲರನ್ನು ಎಲ್ಲ ಸುಮಾರು ಸ್ಟಾರ್ಸ್ಗಳು ಬರ್ತಾರೆ ಪಾರ್ಟಿಸಿಪೇಟ್ ಮಾಡ್ತಾರೆ ಆಡ್ತಾರೆ ಸೊ ನನಗನ್ಸಂಗೆ ಇದು ತುಂಬ ಒಳ್ಳೆ ಇನಿಷಿಯೇಟಿವ್ ಅದು ಈ ಟೈಮ್ನಲ್ಲಿ ಆಫ್ಕೋರ್ಸ್ ಪ್ರಿಕಾಷನ್ಸ್ ಏನೇನು ಇಟ್ಕೋಬೇಕು ಅದನ್ನೆಲ್ಲ ಇಟ್ಕೊಂಡು ವಿ ಹೋಪ್ ಇಟ್ ಟರ್ನ್ಸ್ ಔಟ್ ಗ್ರೇಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಥ್ಯಾಂಕ್ ಯು ಸೋ ಮಚ್ ಎಸ್ ಎಸ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ